ಸಂಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಕಡು ಕರುಣೆ ನೀನೆಂದರಿದು ಹೇರುಡಲ ನೆನೆಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು ನಡುನುಡವೆ ಬರುತ್ತಿಪ್ಪ ವಿಘ್ನಮ ತಡೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ ಸರ್ವಪ್ರತೀಕ ಸಂಧಿಯ ಸಾರವನ್ನು ನೋಡ್ತಾ ಇದ್ದೇವೆ ಹೇಳ್ತಾ ಇದ್ದಾರೆ ಮೊದಲನೇ ಪದ್ಯದಲ್ಲಿ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಮೊದಲನೇ ಪದ್ಯದಲ್ಲಿ ಹೇಳ್ತಾರೆ ಆವ ಪರಬೊಮ್ಮನತಿ ವಿಮಲಾಂಗಾವ ಬದ್ಧರು ಏನಿಪ್ಪ ಶ್ವೇತದ್ವೀಪದಲ್ಲಿರುವಂತಹ ವೈಕುಂಠಾದಿ ವೈಕುಂಠ ಶ್ವೇತದ್ವೀಪ ಅನಂತಾಸನದಲ್ಲಿರುವಂತಹ ಪರಬ್ರಹ್ಮ ಅಂದರೆ ರಮಾ ಬ್ರಹ್ಮಾದಿಗಳಿಗೂ ಮಹಾಲಕ್ಷ್ಮಿ ಬ್ರಹ್ಮಾದಿಗಳಿಗೂ ಸೃಷ್ಟಿಯನ್ನು ಸಕಲ ಜಗತ್ತನ್ನು ಸೃಷ್ಟಿ ಮಾಡುವಂತಹ ಅವರನ್ನು ಲಕ್ಷ್ಮಿಯನ್ನು ಬಿಟ್ಟು ಉಳಿದವರನ್ನು ಸೃಷ್ಟಿ ಮಾಡುವಂತಹ ಈ ಪರಮಾತ್ಮ ಗುಣಪರಿಪೂರ್ಣನಾಗಿದ್ದಾನೆ ಎಲ್ಲರೂ ಆ ಪರಮಾತ್ಮನ ಅಧೀನದಲ್ಲಿದ್ದಾರೆ ಪರಮಾತ್ಮ ಒಬ್ಬನೇ ಸರ್ವತಂತ್ರ ಸ್ವತಂತ್ರ ಸರ್ವೋತ್ತಮ ಸರ್ವೋತ್ಕೃಷ್ಟನಾಗಿದ್ದಾರೆ ಅವರೆಲ್ಲರೂ ಅನುದಿನ ಪರಮಾತ್ಮನ ಪಾದವನ್ನು ಸೇವೆ ಮಾಡ್ತಾ ಇರ್ತಾರೆ ಯಾವಾಗಲೂ ಪರಮಾತ್ಮನ ಪಾದ ಕಮಲದಲ್ಲಿದ್ದು ಪರಮಾತ್ಮ ಹೇಳಿದಂತೆ ಸೇವೆಯನ್ನು ಮಾಡ್ತಾ ಇರ್ತಾರೆ ಬ್ರಹ್ಮ ಸೃಷ್ಟಿಯಾದಿಗಳನ್ನು ಮಾಡುವುದು ಒಬ್ಬೊಬ್ಬರು ಒಂದೊಂದು ಹೇಳಿದಾರದನ್ನು ಮಾಡ್ತಾರೆ ಇದರಿಂದ ನಮಗೇನು ಹೇಳ್ತಾ ಇದ್ದಾರೆ ನೀನು ಮಾನವನಾಗಿ ಹುಟ್ಟಿದ ಮೇಲೆ ಯಾವ ವರ್ಣದಲ್ಲಿದ್ದೆ ಯಾವ ಆಶ್ರಮದಲ್ಲಿದ್ದೆ ಆಯಾ ಧರ್ಮಗಳನ್ನು ಪರಮಾತ್ಮ ಹೇಳಿದಂತೆ ದೇಶಕಾಲಕ್ಕನುಸಾರವಾಗಿ ಆಯಾ ಕರ್ಮಗಳನ್ನು ಭಕ್ತಿಯಿಂದ ಪರಮಾತ್ಮನ ಪೂಜೆ ಅಂತ ಹೇಳಿ ಮಾಡು ನಿನ್ನ ಮನಸ್ಸಿಗೆ ಬಂದದ್ದು ಮಾಡಿದ ಕರ್ಮ ಮಾಡಿ ಕೃಷ್ಣಾರ್ಪಣ ಅನ್ನಬೇಡ ಆ ಪರಮಾತ್ಮ ಹೇಳಿದಂತೆ ಆ ವರ್ಣಾಶ್ರಮ ಧರ್ಮಗಳನ್ನು ಭಕ್ತಿಯಿಂದ ಪರಮಾತ್ಮನ ಪೂಜೆ ಅಂತ ಹೇಳಿ ನೀನೇ ನನ್ನಲ್ಲಿದ್ದು ಮಾಡಿಸ್ತಾ ಇದೆಯಾ ಪರಮಾತ್ಮ ಇದು ನಿನಗೇ ಸಮರ್ಪಣೆ ಅಂತ ಹೇಳಿ ಅರ್ಪಿಸು ಅಂಥವರಿಗೆ ದೇವತೆಗಳೆಲ್ಲರೂ ಅನುದಿನದಿ ಯಾರು ಸೇವೆ ಮಾಡ್ತಾ ಇದ್ದಾರೆ ಪರಮಾತ್ಮನ ಸೇವೆಯನ್ನು ಪಾದ ಸೇವೆಯನ್ನು ಅಂಥವರಿಗೆ ದೇವತೆಗಳೆಲ್ಲರೂ ಅನುಕೂಲರಾಗಿರ್ತಾರೆ ಎಂದು ಅವರಿಗೆ ಅನಾನುಕೂಲವನ್ನು ಮಾಡೋದಿಲ್ಲ ಅವರಿಗೆ ಎಲ್ಲ ರೀತಿಯ ಅನುಕೂಲವನ್ನು ಮಾಡಿಕೊಟ್ಟು ಅವರಿಗೆ ಸೇವೆಯನ್ನು ಮಾಡಿಸ್ತಾರೆ ಅವರಿಂದ ಸೇವೆಯನ್ನು ಮಾಡಿಸಿ ಆ ಪರಮಾತ್ಮನಿಗೆ ಆ ಸೇವೆಯನ್ನು ಅರ್ಪಿಸ್ತಾರೆ ಇವರನ್ನು ಕೆಡಿಸಬಲ್ಲರೆ ಆ ವಿಲಾಸ್ಪದನ ದಾಸರಿಗುಂಟೆ ಅಪಜಯವು ಅಂತ ಹೇಳ್ತಾರೆ ಪರಮಾತ್ಮನ ದಾಸರಿಗೆ ಎಂದೂ ಅಪಜಯ ಅನ್ನೋದು ಇಲ್ಲವೇ ಇಲ್ಲ ಪರಮಾತ್ಮನ ದಾಸರಿಗೆ ಪರಮಾತ್ಮ ಭಕ್ತಿಯಿಂದ ಮಾಡುವಂತಹ ಪ್ರತಿಯೊಂದು ಕೆಲಸಕ್ಕೂ ಜಯವನ್ನು ತಂದುಕೊಡ್ತಾನೆ ಅಪಜಯ ಅನ್ನುವ ಶಬ್ದವೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಎಲ್ಲ ದೇವತೆಗಳು ಪರಮಾತ್ಮನ ಭಕ್ತರಿಗೆ ಅನುಕೂಲರಾಗಿರ್ತಾರೆ ಅನುಕೂಲರಾಗಿದ್ದು ಅವರಿಗೆ ಜಯವನ್ನು ತಂದುಕೊಡ್ತಾರೆ ಅವರಿಗೆ ಎಂದೂ ಅಮಂಗಲವನ್ನು ಸೋಲನ್ನು ಅಪಜಯವನ್ನು ಅನಿಷ್ಟವನ್ನು ತಂದು ಕೊಡುವುದಿಲ್ಲ ಯಾವಾಗಲೂ ಮಂಗಲವನ್ನೇ ತಂದು ಕೊಡ್ತಾ ಇದ್ದಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಆದ್ದರಿಂದ ಇದು ತಿಳಿದುಕೊಂಡು ಪರಮಾತ್ಮ ಹೇಳಿದಂತೆ ಮಧ್ವಾಚಾರ್ಯರು ಹೇಳಿದ್ದಾರೆ ಈ ವರ್ಣದವರು ಈ ಆಶ್ರಮದವರು ಈ ಕಾಲಕ್ಕೆ ಈ ಕ್ರಮ ಕಾರ್ಯಗಳನ್ನು ಮಾಡಬೇಕು ಅಂತ ಹೇಳಿ ಅದನ್ನು ಸರಿಯಾಗಿ ತಿಳಿದುಕೊಂಡು ಅದನ್ನು ಭಕ್ತಿಯಿಂದ ಪರಮಾತ್ಮನ ಪೂಜೆ ಅಂತ ಹೇಳಿ ಮಾಡಿ ಪರಮಾತ್ಮನೇ ನಿಂತು ಮಾಡಿಸ್ತಾ ಇದ್ದಾನೆ ಇದು ಪರಮಾತ್ಮನಿಗೆ ಅರ್ಪಿತ ಅಂತ ಹೇಳಿ ಅರ್ಪಿಸ್ತಾ ಇರಬೇಕು ಎರಡನೇ ಪದ್ಯದಲ್ಲಿ ಹೇಳ್ತಾ ಶ್ರೀಧನಂಗ್ರಿ ಸರೋಜಗಳೇಕಾದಶ ಸ್ಥಾನದ ಆತ್ಮದೊಳಗಿಟ್ಟಾದರದಿ ಸಂತುಸಿಗುವ ನವಗ್ರಹವೋ ಆದಿತೇಯರು ಸಂತತಾದಿವ್ಯಾಧಿಗಳ ಪರಿಹರಿಸುವವರನು ಕಾದುಕೊಂಡಿಹರೆಲ್ಲರೊಂದಾಗಿ ಈಶನಾಗ್ನಿಯಲ್ಲಿ ಎಲ್ಲ ದೇವತೆಗಳು ನವಗ್ರಹಗಳು ಸೂರ್ಯಾದಿ ನವಗ್ರಹಗಳು ಎಲ್ಲ ದೇವತೆಗಳು ಈಶನ ಆಜ್ಞೆಯಲ್ಲಿ ನೋಡಿರಿ ಪರಮಾತ್ಮನ ಆಜ್ಞೆ ಇದೆ ನನ್ನ ಭಕ್ತರಿಗೆ ನೀವೆಲ್ಲರೂ ತತ್ವಾಭಿಮಾನಿ ದೇವತೆಗಳು ನಿಂತು ಅವರಿಂದ ಆ ಕೆಲಸಗಳನ್ನು ಮಾಡಿಸಿ ನಿಮಗೆ ಅರ್ಪಿಸ್ತಾರೆ ಅದನ್ನು ನೀವು ನನಗೆ ಅರ್ಪಿಸ್ರಿ ಅಂತೇಳಿ ಅವರು ಹೇಳ್ತಾ ಇದ್ದಾರೆ ಏಕಾದಶ ಪಂಚ ಜ್ಞಾನೇಂದ್ರಿಯ ಪಂಚಕರ್ಮೇಂದ್ರಿಯ ಒಂದು ಮನಸ್ಸಿನಲ್ಲಿ ಯಾವಾಗಲೂ ಆ ಪರಮಾತ್ಮನ ಪಾದ ಇವುಗಳನ್ನು ಇಟ್ಟುಕೊಂಡಿರಬೇಕು ಇಟ್ಟುಕೊಂಡು ಆದರದಿ ಸಂತೋಷಿ ಅವರು ಇಟ್ಕೊಂಡಿರ್ತಾರೆ ಯಾವಾಗಲೂ ಆ ಪರಮಾತ್ಮನ ಪಾದದಲ್ಲಿಯೇ ಇದ್ದುಕೊಂಡು ಎಲ್ಲ ಸೇವೆಯನ್ನು ಪರಮಾತ್ಮನ ಸೇವೆ ಅಂತ ಹೇಳಿ ಮಾಡ್ತಾ ಇದ್ದಾರೆ ಇದನ್ನು ತಿಳಿದುಕೊಂಡು ಅವರೆಲ್ಲರೂ ಈಶನ ಆಜ್ಞೆಯಿಂದ ಮಾಡ್ತಾ ಇದ್ದಾರೆ
ನೀವು ಆ ಪರಮಾತ್ಮನ ಆಜ್ಞೆ ಅಂತ ತಿಳಿದುಕೊಂಡು ಯಾವ ವರ್ಣದಲ್ಲಿದ್ದೀರಿ ಯಾವ ಆಶ್ರಮದಲ್ಲಿದ್ದೀರಿ ಆ ಕರ್ಮಗಳನ್ನು ಮಾಡ್ರಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಮೇದಿನಿಯ ಮೇಲುಳ್ಳ ಗೋಷ್ಪಾದೋದಿಕಗಳೆಲ್ಲ ಮಲತೀರ್ಥವು ಪಾದಪಾದ್ರಿ ಧರಾ ತಳವೆ ಸುಕ್ಷೇತ್ರ ಜೀವಗಣ ಶ್ರೀಧನ ಪ್ರತಿಮೆಗಳು ಅವರುಂಬೋಧನವೇ ನೈವೇದ್ಯ ನಿತ್ಯದಿ ಹಾದಿ ನಡೆವುದೇ ನರ್ತನಗಳೆಂದರಿತವನೇ ಯೋಗಿ. ನೋಡ್ರಿ, ಮೇದಿನಿ ಭೂಮನ ಭೂಮಿಯ ಮೇಲಿರುವಂತಹ ಭೂಮಂಡಲ ಮೇಲೆ ಇರುವಂತಹ ಗೋಷ್ಪ ಹೇಳ್ತಾ ಇದ್ದಾರೆ. ಗೋಷ್ಪಾದೋದಕಗಳೆಲ್ಲ ಗೋವುಗಳು ಹೆಜ್ಜೆ ಮೂಡಿದಂತಹ ಸ್ಥಳದಲ್ಲಿ ನಿಂತ ನೀರುಗಳೇ ಪವಿತ್ರ, ಗೋವುಗಳೇ ಪವಿತ್ರ, ಅವು ನಿಂತ ನೀರು ಪವಿತ್ರವಾಗಿದೆ, ಅವು ಪಾದ ಹೆಜ್ಜೆ ಪಾದದ ಹೆಜ್ಜೆ ಮತ್ತು ಅದು ಪವಿತ್ರವಾಗಿದೆ. ಅವರ ಅದರಲ್ಲಿರ್ಪ ಜಲ ಅವು ಎಲ್ಲಿ ನೀರು ಕುಡಿತಾ ಇದೆ, ಆ ನಳದ ನೀರಲ್ಲ, ಹಳ್ಳದ ನೀರು, ನದಿಯ ನೀರು, ಅವೆಲ್ಲವೂ ಪವಿತ್ರ ಅಂತ ತಿಳಿದುಕೊಂಡು ಆ ನೀರಿನಲ್ಲಿ ಪರಮಾತ್ಮನ ವ್ಯಾಪ್ತಿಯಿದೆ ಅಂತ ತಿಳಿದುಕೊಂಡು ಅವೆಲ್ಲ ಅಮಲತಿ ನಿರ್ಮಲವಾದ ತೀರ್ಥಗಳು ಅಂತ ತಿಳಿದುಕೊಂಡು ವೃಕ್ಷಗಳು, ಭೂಮಿಯ ಮೇಲಿರುವಂತಹ ಗಿಡಗಳು, ಪರ್ವತಗಳು, ಅದ್ರಿಗಳು ಅಂದರೆ ಪರ್ವತಗಳು, ಭೂಮಂಡಲದಲ್ಲಿರುವಂತಹ ವ್ಯಾಪ್ತವಾಗಿರುವಂತಹ ಸಕಲವು ಸುಕ್ಷೇತ್ರಗಳು, ಎಲ್ಲ ಸುಕ್ಷೇತ್ರಗಳು, ಎಲ್ಲ ಜೀವಿಗಣಗಳು, ಜೀವಗಣಗಳು ಎಲ್ಲರೂ ಪರಮಾತ್ಮನ ಪ್ರತಿಬಿಂಬರಾದ್ದರಿಂದ ಚಲ ಪ್ರತಿಮೆ ಅಚಲ ಪ್ರತಿಮೆ ಎಲ್ಲವೂ ಪರಮಾತ್ಮ ಇರುವಂತಹ ಜಾಗ ಅಂತ ತಿಳಿದುಕೊಂಡು, ಅವನಿರುವಂತಹ ಸ್ಥಳ ಅಂತ ತಿಳಿದುಕೊಂಡು ಅವರುಂಬ ಓದನವೇ ನೈವೇದ್ಯ, ಪರಮಾತ್ಮನ ಭಕ್ತರು ಉಣ್ಣುವಂತಹ ಅನ್ನವೇ ನೈವೇದ್ಯ, ಪರಮಾತ್ಮನ ನೈವೇದ್ಯ. ಯಾಕೆ ಅಂದರೆ ಪರಮಾತ್ಮನ ಭಕ್ತರು ಊಟ ಮಾಡುವಾಗ ಪರಮಾತ್ಮನಿಗೆ ಮೊದಲು ನೈವೇದ್ಯ, ಪರಮಾತ್ಮನ ನೈವೇದ್ಯ ಮಾಡಿ ಮಹಾಲಕ್ಷ್ಮೀ ದೇವಿಗೆ ನೈವೇದ್ಯ ಮಾಡಿ ಆಮೇಲೆ ವೈಶ್ವದೇವ ಇತ್ಯಾದಿಗಳನ್ನು ಮಾಡಿ ಆ ಪಂಚಾಗ್ನಿಗಳಲ್ಲಿ ಆಹುತಿಯನ್ನು ಕೊಟ್ಟು ಆಮೇಲೆ ಗುರುಗಳಿಗೆ ನೈವೇದ್ಯವನ್ನು ಮಾಡಿ ಅದನ್ನು ಉಣ್ತಾ ಇದ್ದಾರೆ. ಅದಕ್ಕೆ ಹರಿಭಕ್ತರಿಗೆ ಉಣಿಸಿದ ಅನ್ನವೇ ಹೇಳ್ತಾ ಇದ್ದಾರೆ, ಅನ್ನವೇ ನಾವು ಊಟ ಮಾಡಬೇಕು, ಹಾಗೆ ಮಾಡಿದೆ ತಿನ್ನಬಾರ್ದು ಅಂತ ಹೇಳ್ತಾ ಇದ್ದಾರೆ. ಇದನ್ನು ಹೇಳ್ತಾ ಇದ್ದಾರೆ. ಆಮೇಲೆ ಹೇಳ್ತಾ ಇದ್ದಾರೆ ಅಂದರೆ ಪರಮಾತ್ಮನಿಗೆ ಅರ್ಪಿಸಿದಂತಹ ನೈವೇದ್ಯವನ್ನೇ ಆಮೇಲೆ ರಮಾ ನೈವೇದ್ಯ, ಆಮೇಲೆ ವೈಶ್ವದೇವ, ಆಮೇಲೆ ಗುರುಗಳಿಗೆ ನೈವೇದ್ಯ ಮಾಡಿದ್ದನ್ನೇ ತಿನ್ನಬೇಕು, ತಿಂದು ತೃಪ್ತಿಯನ್ನು ಪಡಬೇಕು ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಹೇಳ್ತಾ ಇದ್ದಾರೆ ಹಾದಿ ನಡೆಯುವುದೇ ನರ್ತನ, ಏನು ತಿರುಗಾಡ್ತಾ ಇದ್ದೀರಿ, ನಡೆಯುವ ಶಕ್ತಿ ಕೊಟ್ಟವನು ಅವನೇ, ಕಾಲಿಗೆ ಆ ಶಕ್ತಿಯನ್ನು ಕೊಟ್ಟವನು ಅವನೇ, ಆ ನಡೆಯುವ ಶಕ್ತಿಯನ್ನು ಕೊಟ್ಟವನು ಅವನೇ, ನಡೆಯುವ ಪ್ರತಿಯೊಂದು ಹೆಜ್ಜೆಗೆ ಅವನ ಸ್ಮರಣೆಯನ್ನು ಮಾಡಿ, ನಿನ್ನ ಅನುಗ್ರಹದಿಂದ ನಡೀತಾ ಇದ್ದೇನೆ ಪರಮಾತ್ಮ ಅಂತ ಹೇಳಿ ಪ್ರತಿ ನರ್ತನ ಅಂದ್ರೇನು ಅವನ ಸ್ಮರಣೆ ಮಾಡುವುದು, ತಿರುಗಾಡುವುದು, ಆ ರೀತಿಯಾಗಿ ತಿರುಗಾಡು ಇವೆಲ್ಲ ಕಾರ್ಯ ಏನು ಮಾಡ್ತಾ ಇದ್ದೆ ಅವೆಲ್ಲ ಕಾರ್ಯ ಪರಮಾತ್ಮ ನಿನ್ನ ಅನುಗ್ರಹದಿಂದ ಅಂತ ಹೇಳಿ, ಅದೇ ಒಂದು ನರ್ತನ ಸೇವ ಆಗುತ್ತೆ ಹೇಳ್ತಾ ಇದ್ದಾರೆ. ಮತ್ತೆ ಏನು ಹೇಳ್ತಾ ಇದ್ದಾರೆ, ಅರಿತವನೇ ಯೋಗಿ ಅಂತ ಹೇಳ್ತಾ ಇದ್ದಾರೆ. ಇದು ಯಾಕೆ ಸರಿಯಾಗಿ ತಿಳಿದುಕೊಂಡವನೇ ಅವನೇ ತಪಸ್ವಿ, ಅವನೇ ಧ್ಯಾನ ಯೋಗಿ. ಇವನ್ನೆಲ್ಲ ಸರಿಯಾಗಿ ತಿಳ್ಕೊ, ತಿನ್ನುವಂತಹ ಊಟ ಪರಮಾತ್ಮನ ನೈವೇದ್ಯ, ಆ ನೀರು ಪರಮಾತ್ಮನ ತೀರ್ಥ, ಆಮೇಲೆ ಎಲ್ಲ ಜೀವಗಳು ಪರಮಾತ್ಮನ ಪ್ರತಿಮೆಗಳು, ಇದನ್ನೆಲ್ಲ ಸರಿಯಾಗಿ ತಿಳಿದುಕೊಂಡು ಆ ರೀತಿಯಾಗಿ ಇದು ಮಾಡು, ಆಗ ಪರಮಾತ್ಮ ನಿನಗೆ ಅನುಗ್ರಹ ಮಾಡ್ತಾನೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸರ್ವದೇಶವು ಪುಣ್ಯ ದೇಶವು ಸರ್ವಕಾಲವು ಪರ್ವಕಾಲವು ಸರ್ವಜೀವರು ದಾನ ಮಾತ್ರರು ದಾನ ಪಾತ್ರರು ಮೂರು ಲೋಕದಳು ಸರ್ವ ಮಾತುಗಳೆಲ್ಲ ಮಂತ್ರವು ಸರ್ವ ಕೆಲಸಗಳೆಲ್ಲ ಪೂಜೆಯು ಸರ್ವವಂದನ ವಿಮಲಮೂರ್ತಿಯ ಧ್ಯಾನ ಉಳ್ಳವಗೆ. ಸರ್ವ ದೇಶವು ಪುಣ್ಯ ದೇಶವು, ಯಾಕೆಂದರೆ ಸರ್ವತ್ರ ವ್ಯಾಪ್ತನಾಗಿದ್ದಾನೆ ಪರಮಾತ್ಮ, ಸರ್ವತ್ರದಲ್ಲಿ ವ್ಯಾಪ್ತನಾಗಿರುವಂತಹ ಪರಮಾತ್ಮ ಇದ್ದಾನೆ ಅಂತ ಹೇಳಿ ಆ ನಿಶ್ಚಯ ಜ್ಞಾನವನ್ನು ಇಟ್ಟುಕೋ, ಆಗ ಎಲ್ಲ ದೇಶಗಳು ನಿನಗೆ ಪುಣ್ಯ ದೇಶಗಳಾಗುತ್ತೆ. ಸರ್ವಕಾಲವು ಪರ್ವಕಾಲವು ಅಂತ ಹೇಳ್ತಾ ಇದ್ದಾರೆ. ಸರ್ವಕಾಲಗಳಲ್ಲಿ ಪರಮಾತ್ಮ ನಿಯಾಮಕನಾಗಿ ನಿಂತು ಕಾಲ ಪ್ರವರ್ತಕ, ಕಾಲ ನಿಯಾಮಕ ಅವನೇ ಆಗಿದ್ದಾನೆ, ಕಾಲ ನಾಮಕನೂ ಅವನೇ ಆಗಿದ್ದಾನೆ. ಇದನ್ನು ಇಟ್ಟುಕೊಂಡು ಇದು ಮಾಡು, ಆವಾಗಲೇ ನಿನಗೆ ಎಲ್ಲ ಕಾಲವು ಪುಣ್ಯಕಾಲವಾಗುತ್ತೆ.
ಪರ್ವಕಾಲವು ಅಂತ ಹೇಳ್ತಾ ಇದ್ದಾರೆ. ಎಲ್ಲವೂ ಪುಣ್ಯಕಾಲವಾದ ಕಾಲ ಆಗುತ್ತೆ ಅಂತ ಹೇಳ್ತಾರೆ. ಸರ್ವ ಜೀವರು ದಾನಪಾತ್ರರು, ತ್ರಿವಿಧರಾದ ಸಕಲ ಜೀವರಲ್ಲಿಯೂ ಪರಮಾತ್ಮ ಇದ್ದಾನೆ. ಸಾತ್ವಿಕರಲ್ಲಿ, ತಾಮಸರಲ್ಲಿ, ರಾಜಸರಲ್ಲಿ, ಸರ್ವರಲ್ಲೂ ಇದ್ದಾನೆ. ಎಲ್ಲರಿಗೂ ಏನು ಬೇಕೋ ಅದನ್ನು ಕೊಡು, ನಿನ್ನ ಹತ್ರ ಜಾಸ್ತಿ ಇದ್ದಾಗ ಕೊಡು. ಎಲ್ಲರಲ್ಲೂ ಪರಮಾತ್ಮ ಇದ್ದಾನೆ ಅಂತ ಅಂದುಕೊಂಡು ದಾನ ಮಾಡು. ಸರ್ವರ ಅಂತರ್ಯಾಮಿ ಪರಮಾತ್ಮನೇ ಇದ್ದಾನೆ, ಮುಖ್ಯ ದಾನ ಪಾತ್ರ ಅವನೇ. ಅವನೇ ಕೊಟ್ಟದ್ದನ್ನು ಅವನಿಗೆ ಕೊಡ್ತಾ ಇದ್ದಿ. ದಾನ ಮಾಡುವಾಗಲೂ ನೀವು ಕೆಲವರು ಅಂತಿರ್ತಾರೆ, ಇದ್ದವರಿಗೆ ಯಾಕೆ ದಾನ ಮಾಡಬೇಕು, ಏನೂ ಇಲ್ಲ ದಾನ ಮಾಡಿ, ಇಲ್ಲ ಇದ್ದವ್ರಿಗೂ ದಾನ ಮಾಡಬೇಡ ಅಂತ ಹೇಳೇ ಇಲ್ಲ. ಅವರಿಗೂ ದಾನ ಮಾಡಲಿಕ್ಕೇ ಬೇಕು. ಮತ್ತು ಉಳಿದ ದಾನ ಮಾಡುವಾಗ ನೋಡಿಕೊಳ್ಳಿ, ದೇಶ ಕಾಲ ಪಾತ್ರ ನೋಡಿ ದಾನ ಮಾಡಬೇಕು ಅಂತ ಹೇಳಿದೆ. ಅದನ್ನು ಮಾಡು. ಅಲ್ಲಿ ಪಾತ್ರರಿದ್ದಾರೆ ಅವರಿಗೂ ದಾನ ಮಾಡು. ದೇಶ ಕಾಲ ಎಲ್ಲ ನೋಡಿಕೊಂಡು ದಾನ ಮಾಡಬೇಕು ಅಂತ ಹೇಳಿದ್ದಾರೆ. ಆ ರೀತಿಯಾಗಿ ತಿಳಿದುಕೊಂಡು ದಾನವನ್ನು ಮಾಡು ಅಂತ ಹೇಳ್ತಾ ಇದ್ದಾರೆ. ಸರ್ವ ಮಾತುಗಳೆಲ್ಲ ಮಂತ್ರವು. 51 ಅಕ್ಷರಗಳಲ್ಲಿ ಪರಮಾತ್ಮ ತಾನೇ ತುಂಬಿದ್ದಾನೆ. ಒಂದೊಂದು ಅಕ್ಷರವು ಪರಮಾತ್ಮನೇ ತುಂಬಿದ್ದಾನೆ. ಅದರಿಂದ ನೀನು ಆಡುವ ಮಾತುಗಳೆಲ್ಲ ಮಂತ್ರವೇ. ಅದರಿಂದ ಮಾತನಾಡುವಾಗ ಅನವಶ್ಯಕವಾಗಿ ಹಾಳು ಹರಟೆ ಹೊಡೆಯದೆ ಎಷ್ಟು ಬೇಕೋ ಅಷ್ಟೇ ಮಾತಾಡಿ ಆದಷ್ಟು ಮೌನವಾಗಿರು. ಎಷ್ಟು ಬೇಕೋ ಅಷ್ಟೇ ಮಾತಾಡು, ಅನವಶ್ಯಕವಾಗಿ ಹರಟೆ ಹೊಡಿತಾ ಕೂತ್ಬೇಡ ಅಂತ ಹೇಳ್ತಾ ಇದ್ದಾರೆ. ಸರ್ವ ಕೆಲಸಗಳೆಲ್ಲವೂ ಪೂಜೆಯು. ನೀನು ಮಾಡುವಂತಹ ಕೆಲಸಗಳು ಪೂಜೆ. ಯಾವಾಗ ವರ್ಣಾಶ್ರಮ ಧರ್ಮವನ್ನು ತಿಳಿದುಕೊಂಡು ಅದಕ್ಕನುಸಾರವಾಗಿ ಧರ್ಮ ಕರ್ಮಗಳನ್ನು ಮಾಡ್ತಾ ಇದ್ದರೆ ಅದು ಪೂಜೆ ಆಗುತ್ತೆ. ಇಲ್ಲದೇ ಇದ್ದರೆ ಅದು ಪೂಜೆ ಆಗೋದಿಲ್ಲ. ನಿನ್ನ ಮನಸ್ಸಿಗೆ ಬಂದದ್ದೇ ಕರ್ಮಗಳನ್ನು ನಿನ್ನ ಮನಸ್ಸಿಗೆ ಬಂದಿದ್ದೇ ಮಾಡ್ತೀನಿ ಅಂತಂದ್ರೆ ಅದು ಪೂಜೆ ಆಗೋದಿಲ್ಲ. ಸರ್ವವಂದ್ಯನ ವಿಮಲಮೂರ್ತಿಯ ಇದು ಯಾವಾಗ ಸರ್ವ ಮಾತುಗಳ ಮಂತ್ರ, ಸರ್ವ ಕೆಲಸಗಳೆಲ್ಲ ಪೂಜೆ, ಸರ್ವ ದೇಶ ಪುಣ್ಯ ದೇಶ, ಸರ್ವಕಾಲ ಪರ್ವಕಾಲ, ಸರ್ವ ಜೀವರು ಧ್ಯಾನ ಪಾತ್ರ, ಯಾವಾಗ ಸರ್ವವಂದ್ಯನ ವಿಮಲಮೂರ್ತಿಯ ಧ್ಯಾನವುಳ್ಳಗೆ ಸರ್ವವಂದ್ಯನಾಗಿರುವಂತಹ ರುದ್ರದೇವರಿಂದ ಪೂಜ್ಯನಾಗಿರುವಂತಹ ರುದ್ರದೇವರ ಅಂತರ್ಗತ ಭರತೀರಮಣ ಮುಖ್ಯ ಪ್ರಾಣ ಅಂತರ್ಗತ ಲಕ್ಷ್ಮೀಪತಿಯಾಗಿರುವಂಥ ಪರಮಾತ್ಮ ಪೂಜ್ಯನಾಗ ಆ ಧ್ಯಾನ ಉಳ್ಳವನಿಗೆ ಎಲ್ಲರೂ ಪೂಜ್ಯರು. ಧ್ಯಾನ ಉಳ್ಳವಗೆ ಇದೆಲ್ಲ ಸರ್ವ ಮಾತುಗಳೆಲ್ಲ ಮಂತ್ರ ಇತ್ಯಾದಿಗಳಾಗುತ್ತೆ. ಧ್ಯಾನ ಇಲ್ಲದೇ ಇರೋರಿಗೆ ಇದ್ಯಾವುದೂ ಆಗೋದಿಲ್ಲ. ಆದ್ದರಿಂದ ಯಾವಾಗಲೂ ಪರಮಾತ್ಮನ ಧ್ಯಾನ ಇರಲಿಕ್ಕೇ ಬೇಕು. ನದಿಯಕ್ಕೆ ಸ್ನಾನಕ್ಕೆ ಹೋಗು, ದೇಶ ದೇಶ ಸುತ್ತಿ ಪುಣ್ಯತೀರ್ಥಕ್ಕೆ ಸ್ನಾನಕ್ಕೆ ಹೋಗಿ ಅಲ್ಲಿ ಹರಟೆ ಹೊಡಿತಾ ಕೂತ್ಕೋಬೇಡ. ಅಲ್ಲಿ ಆ ಪರಮಾತ್ಮನ ಧ್ಯಾನ ಮಾಡು. ಜನ್ಮದಲ್ಲಿ ಒಂದು ಸಲ ಮಾತ್ರ ಅಲ್ಲಿ ಬಂದಿರ್ತೇವೆ. ಆಗ ಪರಮಾತ್ಮನ ಧ್ಯಾನ ಮಾಡುತ್ತಾ, ಪರಮಾತ್ಮ ನಿನ್ನ ಅನುಗ್ರಹದಿಂದ ಇಲ್ಲಿ ಬಂದಿದ್ದೇನೆ, ನಿನ್ನ ಅನುಗ್ರಹದಿಂದ ಈ ತೀರ್ಥದಲ್ಲಿ ಸ್ನಾನ ಮಾಡ್ತಾ ಇದ್ದೇನೆ, ನನಗೆ ಅನುಗ್ರಹವನ್ನು ಮಾಡು ಅಂತ ಹೇಳಿ ಆ ಪರಮಾತ್ಮನ ಧ್ಯಾನ ಇಟ್ಕೊಂಡು ಸ್ನಾನ ಮಾಡು. ಮಂತ್ರವನ್ನು ಪರಮಾತ್ಮನ ಸ್ಮರಣೆಯಿಂದ ಮಾಡು. ಆ ಕಡೆ ಈ ಕಡೆ ನೋಡುತ್ತಾ ಇನ್ನೆಲ್ಲೋ ಧ್ಯಾನ ಮನಸ್ಸನ್ನು ಇಟ್ಟು, ಮನಸ್ಸಿನ ಧ್ಯಾನ ಇನ್ನೆಲ್ಲೋ ಇಟ್ಟು ಧ್ಯಾನ ಮಾಡಬೇಡ. ಇದನ್ನೇ ಇಲ್ಲಿ ಹೇಳ್ತಾರೆ. ಆಗ ದಾನ ಮಾಡುವಾಗಲೂ ಯಾರಿಗೇನು ಬೇಕು ಅದನ್ನು ಕೊಡು. ಕೇವಲ ಇವರಿಗೇ ದಾನ ಮಾಡಬೇಕು, ಅವರಿಗೆ ದಾನ ಮಾಡಬೇಕು ಹೇಳಿಲ್ಲ. ಯಾರಿಗೆ ಅನ್ನ ಇಲ್ಲ ಅವ್ರಿಗೆ ಅನ್ನ ದಾನ ಮಾಡು, ಯಾರಿಗೆ ಬಟ್ಟೆ ಇಲ್ಲ ಅವ್ರಿಗೆ ಬಟ್ಟೆ ದಾನ ಮಾಡು, ಯಾರಿಗೆ ಪಾಠ ಪ್ರವಚನ ಹೇಳಬೇಕು ಅವ್ರಿಗೆ ಅದನ್ನು ಹೇಳು, ಗೊತ್ತಿಲ್ಲ ಮಂತ್ರ ಸ್ತೋತ್ರ ಹೇಳಬೇಕು ಅದನ್ನು ಹೇಳು. ಮತ್ತು ಜ್ಞಾನಿಗಳಿಗೂ ಏನು ದಾನ ಮಾಡಬೇಕು ಅಂತ ಶಾಸ್ತ್ರದ ಹೇಳಿದ್ದಾರೆ, ಆ ದಾನಗಳನ್ನು ಮಾಡು. ಸರಿಯಾಗಿ ತಿಳಿದುಕೊಂಡು ಮಾಡು, ನಿನ್ನ ಮನಸ್ಸಿಗೆ ಬಂದದ್ದೇ ತಿಳಿದುಕೊಂಡು ಮಾಡಬೇಡ. ದೇವಖಾತ ತಟಾಕ ವಾಪಿ ಸರೋವರಗಳ ಅಭಿಮಾನೆ ಸುರರು ಕಳೇವರದೊಳಗೆ ಹರೋಮ ಕೋಪಗಳೊಳಗೆ ತುಂಬಿಹರೋ ಆವಿಯದ್ ಗಂಗಾದಿ ನದಿಗಳು ಭಾವಿಸುವ ದೆಪ್ಪತ್ತೆರಡನೇ ಪ ಸಾವಿರ ಸುರ್ನಾಡಿಗಳೊಳಗೆ ಪ್ರವಹಿಸುತ್ತ ಹಲಿಹದೆಂದು ಸಕಲ ತೀರ್ಥಾಭಿಮಾನಿ ದೇವತೆಗಳು ಈ ಶರೀರ ರೋಮಕೋಪದಲ್ಲಿದ್ದಾರೆ. 3 ಕೋಟಿ ರೋಮಕೋಪಗಳಿವೆ, ಆ 3 ಕೋಟಿ ರೋಮಕೋಪಗಳಲ್ಲಿದ್ದಾರೆ. ಮತ್ತು 72,000 ನಾಡಿಗಳಲ್ಲಿದ್ದಾರೆ. ನೋಡಿ 72,000 ನಾಡಿಗಳಲ್ಲೂ ಅವರೇ ಇದ್ದಾರೆ. ಸರ್ವ
ಎಲ್ಲ ದೇವಖಾತ ಗಂಗಾದಿ ಸರಳ ನದಿಗಳು ನದಿ ಅಭಿಮಾನಿ ದೇವತೆಗಳು ಬಾವಿಯಲ್ಲಿ ಮುಳುಗುವಾಗಲಿ ಸರೋವರದಲ್ಲಿ ಮುಳುಗುವಾಗಲಿ ನೀ ಎಲ್ಲೇ ಮುಳುಗು ಆಗ ಮುಳುಗುವಾಗ ಈ ಪರಮಾತ್ಮನ ಸ್ಮರಣೆಯನ್ನು ಮಾಡು ಪರಮಾತ್ಮನ ಸ್ಮರಣೆಯನ್ನು ಮಾಡುತ್ತಾ ಆ ತೀರ್ಥಗಳ ಅಂತರ್ಗತನಾಗಿ ಭಾರತೀರಮಣ ಮುಖ್ಯ ಪ್ರಾಣ ಅಂತರ್ಗತನಾಗಿ ಆ ಪರಮಾತ್ಮ ಇದ್ದಾನೆ ಅವನೇ ನನ್ನನ್ನು ಪವಿತ್ರನನ್ನಾಗಿ ಮಾಡ್ತಾ ಇದ್ದಾನೆ ಅಂಥೇಳಿ ಮುಳುಗು ಅಂಥೇಳಿ ಹೇಳ್ತಾ ಇದ್ದಾರೆ ಅದನ್ನು ಬಿಟ್ಟು ನೀನು ಮುಳುಗಿದರು ಎಂಥ ದೇ ಸರೋವರದಲ್ಲೇ ಮುಳುಗು ಎಲ್ಲೇ ಮುಳುಗು ಮುಳುಗಿದರೆ ಪುಣ್ಯ ಬರೋದಿಲ್ಲ ಅಂತ ಹೇಳ್ತಾರೆ ಯಾಕೆಂದರೆ ಜಲಚರ ಪ್ರಾಣಿಗಳು ಅಲ್ಲೇ ಇವೆ ಅವು 24 ಗಂಟೆ ಜಲಚರ ಪ್ರಾಣಿಗಳು ಅಲ್ಲೇ ಇರುತ್ತೆ ಮತ್ತು ಅವುಗಳಿಗೂ ಪುಣ್ಯ ಬರಬೇಕಾಗಿತ್ತಲ್ಲ ಮುಕ್ತಿಗೆ ಹೋಗಬೇಕಾಗಿತ್ತಲ್ಲ ಇಲ್ಲ ಹೇಳಿದರೆ ಮುಳುಗುವಾಗ ಆ ತೀರ್ಥಾಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣ ಅಂತರ್ಗತ ಆ ಪರಮಾತ್ಮನ ಸ್ಮರಣೆಯನ್ನು ಮಾಡು ಭಕ್ತಿಯಿಂದ ಪರಮಾತ್ಮನ ಸ್ಮರಣೆಯನ್ನು ಮಾಡುತ್ತಾ ಪರಮಾತ್ಮ ನೀನೇ ನನ್ನ ದೇಹದಲ್ಲಿಯೂ ಇದೆಯಾ 9 ಕೋಟಿ ರೂಪದಿಂದ ದೇಹದಲ್ಲಿಯೂ ಇದೆಯಾ ಅಲ್ಲೂ ಇದೆಯಾ ಪರಮಾತ್ಮ ನನಗೆ ಅನುಗ್ರಹ ಮಾಡು ನನಗೆ ಪವಿತ್ರ ಮಾಡು ನನ್ನ ಮನಸ್ಸನ್ನು ಪವಿತ್ರ ಮಾಡು ಆ ಮನಸ್ಸಿನಲ್ಲಿ ಯಾವಾಗಲೂ ನಿನ್ನ ಸ್ಮರಣೆಯನ್ನು ಮಾಡಬೇಕು ದೇಹ ಶುದ್ಧಿ ಇದ್ದಾಗಲೂ ಮನಸ್ಸು ಪವಿತ್ರವಾಗುತ್ತೆ ಅದರಿಂದ ದೇಹವನ್ನು ಶುದ್ಧಿ ಮಾಡು ಮನಸ್ಸನ್ನು ಪವಿತ್ರ ಮಾಡು ಅಂಥೇಳಿ ಆ ಪರಮಾತ್ಮ ಪ್ರಾರ್ಥನೆಯನ್ನು ಮಾಡ್ತಾ ಇದ್ರು ಅದನ್ನು ಬಿಟ್ಟು ಮಾಡಿದರೆ ಏನೂ ಪ್ರಯೋಜನ ಇಲ್ಲ ಅಂತ ಹೇಳ್ತಾರೆ ನೀ ಯಾವ ಇದರಲ್ಲೂ ಮುಳುಗಿದರೂ ಪ್ರಯೋಜನ ಇಲ್ಲ ಅಂತ ಹೇಳ್ತಾರೆ 3 ಕೋಟಿಯ ಮೇಲೆ ಶೋಭಿಪೈರಧಿಕ 70,000 ಮಾರುತಾಂತರಿಯಾಮಿ ಮಾಧವ ಪ್ರತಿ ದಿವಸದಲ್ಲಿ ತಾರಮಿಸುತಿಹನೆಂದು ತಿಳಿದಿಹ ಸೂರಿಗಳು ದೇವತೆಗಳವರ ಶರೀರವೇ ಸುಕ್ಷೇತ್ರ ಅವರ ಅರ್ಚನೆ ಹರಿಪೂಜೆ 3 ಕೋಟಿಯ ಮೇಲೆ ಶೋಭಿಪ ಈರಧಿಕ 70,000 ಹೇಳಿದ ದೇಹದಲ್ಲಿ 3 ಕೋಟಿ ರೋಮಕೂಪಗಳಿವೆ ಆ 3 ಕೋಟಿ ರೋಮಕೂಪಗಳಲ್ಲಿ 72,000 ನಾಡಿಗಳಲ್ಲಿ ಪಾರ್ವತೀರಮಣ ಮುಖ್ಯ ಪ್ರಾಣಾಂತರ್ಗತನಾಗಿ ಪರಮಾತ್ಮ ಅಷ್ಟು ರೂಪದಿಂದ ಅಲ್ಲಿದ್ದಾನೆ ಅಷ್ಟು ರೂಪದಿಂದ ಇದ್ದು ಅಲ್ಲಿ ಶೋಭಿಸ್ತಾ ಇದ್ದಾನೆ ಮಾಧವ ಪ್ರತಿ ದಿವಸದಲ್ಲಿ ಅಂತ ಹೇಳ್ತಾನೆ ಒಂದು ದಿವಸದಲ್ಲಿ ಅಲ್ಲ ದಿನಾಗಲು ಇವತ್ತು ಒಂದು ದಿವಸ ಇದ್ದಾನೆ ನಾನು ಧ್ಯಾನ ಮಾಡಿದ್ದೇನೆ ಆಮೇಲೆ ಇರಂಗಿಲ್ಲ ಅಂತೇಳಿ ದಿನಾಗಲೂ ಅಷ್ಟು ರೂಪದಿಂದ ಅಲ್ಲಿದ್ದಾನೆ ಪರಮಾತ್ಮ ತಾರಮಿಸುತಿಹನೆಂದು ನೋಡ್ರಿ ನಾವು ಒಬ್ಬನಲ್ಲ ಅನಂತ ಜೀವರಾಶಿಗಳು ಅನಂತ ದೇಶದಲ್ಲಿ ಅನಂತ ಜೀವರಾಶಿ ಅಷ್ಟೆಲ್ಲ ಜೀವರಾಶಿಗಳಲ್ಲಿ ಪರಮಾತ್ಮ 9 ಕೋಟಿ ರೂಪದಿಂದ ಒಬ್ಬೊಬ್ಬರಲ್ಲಿ ಇರ್ತಾ ಇದ್ದಾನೆ ಅಷ್ಟು ರೂಪದಿಂದ ಇಷ್ಟಾದರೂ ಅವನಿಗೆ ಹೇಗಿದೆ ರಮಿಸುತಿಹ ಅಂತ ಹೇಳ್ತಾ ಇದ್ದಾರೆ ಇದು ಅವನಿಗೆ ಆಟ ಇತ್ತಂತೆ ಅಂದರೆ ಆ ಪರಮಾತ್ಮನ ಮಹಿಮೆ ಎಷ್ಟಿರಬೇಕು ಲೆಕ್ಕ ಹಾಕಿ ಹಾಂ ಅನಂತ ಜೀವರಾಶಿಗಳಲ್ಲಿ ಒಬ್ಬೊಬ್ಬರಲ್ಲಿ 3 ಕೋಟಿ 72,000 ರೂಪದಿಂದ ಇದ್ದು ಇನ್ನು 9 ಕೋಟಿ ರೂಪಾಯಿ ಬೇರೆ ಇದಿಷ್ಟು ಹೇಳ್ತಾ ಇದ್ದಾರೆ ಇಷ್ಟು ರೂಪದಿಂದ ಎಲ್ಲ ಜೀವರಲ್ಲಿ ಇದ್ದುಕೊಂಡು ಪ್ರತಿ ದಿವಸದಲ್ಲಿ ಪರಮಾತ್ಮ ಈ ರೀತಿಯಾಗಿ ರಮಿಸು ಆ ಶಬ್ದದಲ್ಲಿ ಹೇಳ್ತಾರೆ ರಮಿಸ ಇವನಿಗೆ ಆಟ ಇದ್ದಂತೆ ಅವನಿಗೆ ಆಯಾಸ ಅನ್ನೋದಿಲ್ಲ ಅದಕ್ಕೆ ಮಹಾಲಕ್ಷ್ಮೀ ದೇವಿ ಹೇಳ್ತಾಳೆ ಮಹಾಲಕ್ಷ್ಮೀ ದೇವಿ ಯಾವ ಮಹಾಲಕ್ಷ್ಮೀ ದೇವಿ ಪರಮಾತ್ಮ ಜೊತೆಗೆ ಅವಳೇ ಹೇಳ್ತಾ ಇದ್ದಾಳೆ ಪರಮಾತ್ಮ ನಿನ್ನ ಮಹಿಮೆ ಅಗಾಧವಾಗಿದೆಯಪ್ಪ ನನಗೆ ಗೊತ್ತಾಗ್ತಾ ಇಲ್ಲ ಆ ನಿನ್ನ ಅನಂತ ಗುಣ ಸಮುದ್ರದಲ್ಲಿ ನಾನೊಂದು ಸಣ್ಣ ದೋಣಿಯಲ್ಲಿ ಕೂತಿದ್ದೇನೆ ನನಗೆ ಆ ದಡವು ಕಾಣಿಸ್ತಾ ಇಲ್ಲ ಈ ದಡವು ಕಾಣಿಸ್ತಾ ಇಲ್ಲ ಅಂತ ಮಹಾಲಕ್ಷ್ಮಿ ಹೇಳ್ತಾ ಇರಬೇಕಾದ್ರೆ ಅಹಂಕಾರವನ್ನು ಬಿಟ್ಟು ಆ ರೂಪಗಳನ್ನು ತಿಳಿದುಕೊಂಡು ದಿನಾಗಲೂ ಆ ಪರಮಾತ್ಮನ ಧ್ಯಾನವನ್ನು ಮಾಡು ಅಂಥೇಳಿ ಹೇಳ್ತಾ ಇದ್ದಾರೆ ಅವರೇ ಜ್ಞಾನ ಸೂರಿಗಳು ಅವರೇ ಜ್ಞಾನಿಗಳು ಅವರೇ ಜ್ಞಾನಿಗಳು ಅವರೇ ದೇವತೆಗಳು ಅವರ ಶರೀರ ಅರ್ಚನೆಯೇ ಸುಕ್ಷೇತ್ರ ಅವರ ಅರ್ಚನೆಯೇ ಹರಿಪೂಜೆ ಅಂತ ಶರೀರ ಅರ್ಪೇ ಸುಕ್ಷೇತ್ರ ಅವರ ಅರ್ಚನೆ ಅಂತಹ ಜ್ಞಾನಿಗಳ ಪಾದಪೂಜೆಯನ್ನು ಮಾಡಿರಿ ಅವರಿಗೆ ಮರ್ಯಾದೆಯನ್ನು ಕೊಡಿರಿ ಯಾಕೆಂದರೆ ಅವರ ಶರೀರ ಕ್ಷೇತ್ರದಂತೆ ಇರುತ್ತೆ ಯಾಕೆಂದರೆ ಇಷ್ಟೆಲ್ಲ ಅವರು ಸ್ಮರಣೆಯನ್ನು ಮಾಡ್ತಾ ಇರ್ತಾರೆ ಇಷ್ಟೆಲ್ಲ ದೇವತೆಗಳ ಸ್ಮರಣೆ ಮಾಡ್ತಾ ಇರ್ತಾರೆ ಪರಮಾತ್ಮನ ಸ್ಮರಣೆಯನ್ನು ಮಾಡ್ತಾ ಇರ್ತಾರೆ ಅದರಿಂದ ಅವರ ಶರೀರ ಕ್ಷೇತ್ರ ಇದ್ದಂತೆ ಅವರ ಪೂಜೆಯನ್ನು ಮಾಡಿರಿ ಅವರಿಗೆ ಮರ್ಯಾದೆಯನ್ನು ಕೊಡಿರಿ ಅವರ ಅರ್ಚನೆಯ ಹರಿಪೂಜೆ ಅಂತಹ ಜ್ಞಾನಿಗಳ
ಪೂಜೆ ಮಾಡುವುದೇ, ಅವರ ಪಾದ ಪೂಜೆ ಮಾಡುವುದೇ, ಅವರಿಗೆ ಮರ್ಯಾದೆ ಕೊಡುವುದೇ. ಏನು ಅಂತ ಹೇಳಿದ್ರೆ ಪರಮಾತ್ಮನ ಪೂಜೆ ಇದ್ದಂತೆ ಅಂತ ಹೇಳ್ತಾರೆ. ಎಷ್ಟು ಸುಂದರವಾಗಿ ಹೇಳ್ತಾ ಇದ್ದಾನೆ. ಸುಕ್ಷೇತ್ರ ಅಂತ ಹೇಳಿದ್ರು, ಅವರ ಶರೀರವೇ ಪುಣ್ಯಕ್ಷೇತ್ರವಾಗಿದೆ, ಅವರ ಅರ್ಚನೆಯ ಹರಿಪೂಜೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅದರಿಂದ ಇದನ್ನು ತಿಳಿದುಕೊಂಡು ಆ ರೀತಿಯಾಗಿ ಆ ಪರಮಾತ್ಮನ ಭಜನೆಯನ್ನು ಮಾಡಿರಿ, ಆ ಪರಮಾತ್ಮನ ಸ್ಮರಣೆಯನ್ನು ಮಾಡಿರಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಶ್ರೀವರ ನಿಗಭಿಷೇಕವೊಂದರಿದಿ ಸ್ವಸುಂದರೆಯೊಳಗೆ ಬಲ್ಲವರಾವ ಜಲದಲ್ಲಿ ಮಿಂದರೆಯು ಗಂಗಾದಿ ತೀರ್ಥಗಳು ತಾವರದು ಬಂದಲ್ಲಿ ನೆಲಗೊಂಡಿ ವರವರ ಖಿಳಾರ್ಥಗಳ ಅರಿಯದ ಜೀವರ ಮರತ ರಂಗಿಣಿಯ ನೈದಿದರು ಫಲವೇನು. ಈ ಪದ್ಯದಲ್ಲಿ ಮತ್ತೆ ಅದನ್ನೇ ಹೇಳ್ತಾ ಇದ್ದಾರೆ. ಅಂಥವರ ಪೂಜೆ ಮಾಡುವುದರಿಂದಲೇ ಪರಮಾತ್ಮನಿಗೆ ಅಭಿಷೇಕ ಇತ್ಯಾದಿಗಳನ್ನು ಅದನ್ನು ಆ ವಿವರಣೆಯನ್ನು ನಾಳಿನ ದಿವಸ ನೋಡೋಣಂತೆ. ಒತ್ತಿ ಭವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳ ಶಿವನರು ಹೇ ಕ್ಷಣ ನೃತ್ಯ ಮಾಡುವರ ವರ ಮನೆಯೊಳು ನಿತ್ಯ ಮಂಗಳ ಹರಿಕಥಾಮೃತ ಸಾರ ಪಠಿಸುವರ.